ಅವ್ರಿಗೆ ಹಿಡಿತಾರೆ. ಇದು ಇಲ್ಲಿ ಹಿಡಿದು ಅಮಿತ್ ಶಾ ಅವ್ರಿಗೆ ಹೋಗ್ತಾ ಸರ್. ಇಷ್ಟೆಲ್ಲ ಯಾಕೆ ಪಂಚಾಯತಿ ಮಾಡ್ತೀನಿ? ಆ 15 ಜನರಿಗೆ ನಾನು ಅಪೀಲ್ ಮಾಡ್ತೀನಿ, ಮತದಾರರು ನಾವು ಉಚ್ಚ ನ್ಯಾಯಾಲಯದ ದೃಷ್ಟಿಯಲ್ಲಿ ಬಿದ್ದೋದ್ರು ನಾವು ಉಳ್ಕೊಳ್ಬಹುದು, ನಿಮ್ಮ ದೃಷ್ಟಿಯಲ್ಲಿ ಬಿದ್ದೋದ್ರು ಉಳ್ಕೋಬಹುದು, ಪಾರ್ಲಿಮೆಂಟಿನ ಇದರಲ್ಲಿ ಹೋಗಿ ರಾಷ್ಟ್ರಪತಿ ದೃಷ್ಟಿಯಲ್ಲಿ ಬಿದ್ದೋದ್ರು ಉಳ್ಕೊಳ್ಬಹುದು. ನಮಗೆಲ್ಲ ದೊಡ್ಡ ಸಾಮ್ರಾಟಗಳದ್ದು ನಮ್ಮ ಮತದಾರರು, ಮತದಾರರ ದೃಷ್ಟಿಯಲ್ಲಿ ನಾವು ಇದು ನಮಗೆ ಹೊರಗಡೆ ಹೋದಾಗ ಮನೆ ಕುಟುಂಬದವ್ರು ಕೇಳ್ತಾರೆ ಸರ್ ಇಷ್ಟು ದುಡ್ಡು ಕೊಡೋಕಾಲಕ್ಕ ನೀನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ನಿನ್ನ ಜೀವಮಾನದ 40 ವರ್ಷ ದೀದಿ ಮೇಲೆ ಹೋರಾಟ ಮಾಡಿದಿ, ಈ ಪ್ರಶಸ್ತಿಗಳೆಲ್ಲ ಯಾಕೆ ತಗೊಂಡು ಬರ್ತೀರಿ, ಈ ಸರ್ಟಿಫಿಕೇಟ್ ಎಲ್ಲ ಯಾಕೆ ಬೇಕು, ಇಷ್ಟು ಕೋಟಿ ಕೋಟಿ ದುಡ್ಡು ಕೊಡೋಕಾಲಕ್ಕೆ ಅದೇ ಹಾಕ್ಬಿಟ್ಟು ಬರ್ತೀನಿ ಅಂತ ಕೇಳ್ತಾನೆ. ನಾನು ಏನು ಹೇಳ್ಬೇಕು ಸರ್? ಈಗ ಒಂದು ವೇಳೆ ನಮಗೆ ಯಾರಾದರೂ 40 ಆ ಚಿಂತೆಯಲ್ಲಿದ್ದೀನಿ, ಮತ್ತೆ ಇವ್ರು 40-50 ಕೋಟಿ ಕೊಟ್ಟರೆ ಅಕೌಂಟ್ ಬರ್ತಾರೆ ಕೊಡಬೇಕು, ಅಕೌಂಟ್ದಾಗಂತ ಇವ್ರು ಕೊಡಂಗಿಲ್ಲ. ಅಚ್ಚಾ ಕಂತು ಮುಚ್ಚಿತ್ತ ಅಂದ್ರೆ ಮತ್ತೆ ಇವ್ರ್ಯಾರು ಏನು ಹಾಕಿದ್ರೆ ಮತ್ತೆ ಅದು ಜೈಲಿಗೆ ಹೋಗ್ಬೇಕು ನಾವು. ಈಗ ನಾನು ಏನಾದರೂ ಹೇಳಿದ್ರೆ ಏ ಇಂಥವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಹಿಡಿತಾರೆ. ಅವನಿಗೆ ಇದು ನಮಗೆ ಹೊರಗಡೆ ಹೋದಾಗ ಮನೆ ಕುಟುಂಬದವ್ರು ಕೇಳ್ತಾರೆ ಸರ್ ಇಷ್ಟು ದುಡ್ಡು ಕೊಡೋಕಾಲಕ್ಕೆ ನೀನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ನಿನ್ನ ಜೀವಮಾನದ 40 ವರ್ಷ ದೀದಿ ಮೇಲೆ ಹೋರಾಟ ಮಾಡಿದಿ, ಈ ಪ್ರಶಸ್ತಿಗಳೆಲ್ಲ ಯಾಕೆ ತಗೊಂಡು ಬರ್ತೀರಿ, ಈ ಸರ್ಟಿಫಿಕೇಟ್ ಎಲ್ಲ ಯಾಕೆ ಬೇಕು, ಇಷ್ಟು ಕೋಟಿ ಕೋಟಿ ದುಡ್ಡು ಕೊಡೋಕಾಲಕ್ಕೆ ಅದೇ ಹಾಕ್ಬಿಟ್ಟು ಬರ್ತೀನಿ ಅಂತ ಕೇಳ್ತಾನೆ. ನಾನು ಏನು ಹೇಳ್ಬೇಕು ಸರ್?